ಇನ್ನು ಮಲೆನಾಡಿನಲ್ಲಿ ವರ್ಷಧಾರೆ, ತುಂಗಭದ್ರಾ ಡ್ಯಾಂ ಭರ್ತಿಗೆ ದಿನಗಣನೆ. ಟಿಬಿ ಡ್ಯಾಂಗೆ ಹರಿದು ಬರ್ತಾ ಇದೆ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು. 105 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ಭರ್ತಿಯಾಗೋದಕ್ಕೆ ಕ್ಷಣಗಣನೆ. ತುಂಗಭದ್ರಾ ಜಲಾಶಯ ಭರ್ತಿಗೆ ಇನ್ನು 40 ಟಿಎಂಸಿ ಬಾಕಿ ಇದೆ. ಕಳೆದ 24 ಗಂಟೆಗಳಲ್ಲಿ 10ಕ್ಕೂ ಹೆಚ್ಚು ಟಿಎಂಸಿ ನೀರು ಹರಿದು ಬಂದಿದೆ. ಸೊ ಈ ಕಾರಣದಿಂದಾಗಿ ವಿಜಯನಗರ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಭಾಗದ ರೈತರಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಈಗ ಟಿಬಿ ಡ್ಯಾಂಗೆ ಹರಿದು ಬಂದಿದೆ. 105 ಟಿಎಂಸಿ ಸಂಗ್ರಹ ಸಾಮರ್ಥ್ಯ ಇರುವಂತಹ ಜಲಾಶಯ ಇದು ತುಂಗಭದ್ರಾ ಜಲಾಶಯ. ಸೊ ತುಂಗಭದ್ರಾ ಜಲಾಶಯ ಭರ್ತಿಗೆ ಇನ್ನು 40 ಟಿಎಂಸಿ ಮಾತ್ರ ಬಾಕಿ ಇರೋದು. ಹೀಗಾಗಿ ತುಂಗಭದ್ರಾ ಡ್ಯಾಂ ಭರ್ತಿಗೆ ದಿನಗಣನೆ ಈಗ ಆರಂಭ ಆಗಿದೆ ಅಂತಲೇ ಹೇಳಬಹುದು. ಸೊ ಉತ್ತಮ ಮಳೆ ಆಗ್ತಾ ಇರೋದ್ರಿಂದಾಗಿ ವಿಜಯನಗರ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಭಾಗದ ರೈತರು ಏನಿದ್ದಾರೆ, ಸೊ ಅವರಿದೀಗ ಖುಷಿ ಪಡುವಂತಹ ಸಂದರ್ಭ. ಇನ್ನು ತುಂಗಭದ್ರಾ ಡ್ಯಾಂನ ಈಗಿನ ಒಂದು ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಂಡುರಂಗ ಜಂತ್ಲಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾನಯನ ಪ್ರದೇಶ ಜೊತೆಗೆ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ನಾನೀಗ ಇದ್ದೇನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿದ್ದೇನೆ. ಕೆಲವೇ ಕೆಲವು ದಿನಗಳಲ್ಲಿ ಈ ಒಂದು ಜಾಗ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿತ್ತು. ಆದರೆ ಈಗ ತುಂಗಭದ್ರಾ ಜಲಾಶಯ ಮತ್ತು ಜಲಾನಯನ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಕೂಡ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರತಿನಿತ್ಯ 100,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಒಳಹರಿವಿನ ಪ್ರಮಾಣ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ತುಂಗಭದ್ರಾ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಆಗ್ತಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಈಗ ನೀರು ಹರಿದು ಬರೋದ್ರ ಜೊತೆಗೆ ಭದ್ರಾ ಡ್ಯಾಮ್ ಆಗಿರ್ಬೋದು, ಹಮ್ಗಿ ಬ್ಯಾರೇಜ್ ಆಗಿರ್ಬೋದು, ಸಿಂಗ್ಟಾಲೂರು ಬ್ಯಾರೇಜು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಭರ್ತಿಯಾದಂಥ ನೀರನ್ನು ರಿಲೀಸ್ ಮಾಡಿದ್ರ ಮೂಲಕ ಈಗ ತುಂಗಭದ್ರಾ ಜಲಾಶಯಕ್ಕೆ ಅತಿ ಹೆಚ್ಚು ನೀರು ಹರಿದು ಬರ್ತಾಯಿರ್ತಕ್ಕಂಥದ್ದು. ಕಳೆದ ಕೇವಲ 15 ದಿನಗಳಲ್ಲಿ ಸುಮಾರು 45-50 TMCಗೂ ಅಧಿಕ ನೀರು ಜಲಾಶಯಕ್ಕೆ ಹರಿದು ಬಂದಿರತಕ್ಕಂಥದ್ದು. ಈ ಒಂದು ಜಲಾಶಯ ತುಂಬಿದರೆ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ, ಅದರ ಜೊತೆಗೆ ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೂ ಕೂಡ ಒಂದು ಜೀವನಾಡಿ ಇರತಕ್ಕಂಥ ಈ ಒಂದು ಜಲಾಶಯ ಸಾಕಷ್ಟು ಪ್ರಮಾಣದಲ್ಲಿ ವರದಾನ ಆಗಿರ್ತಕ್ಕಂಥದ್ದು. ಕಳೆದ ಬಾರಿ ಈ ಒಂದು ಜಲಾಶಯ ತುಂಬಿರಲಿಲ್ಲ, ಆದರೆ ಈಗ ಕೇವಲ ಒಂದು 10-15 ದಿನಗಳಲ್ಲಿ ಸುಮಾರು 50 TMCಗೂ ಅಧಿಕ ನೀರು ಬಂದಿರೋದ್ರಿಂದ ಈ ಬಾರಿ ಆದರೂ ತುಂಬುತ್ತಾ ಜಲಾಶಯ ಅಂತಕ್ಕಂಥದ್ದು ಕೂಡ ಈಗ ಒಂದು ಪ್ರಶ್ನೆಯಾಗಿ ಕಾಡ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಜಲಾಶಯ ಅಂತಕ್ಕಂಥ ಹೇಳಿದರೆ ಕೇವಲ ಹೊಸಪೇಟೆಗೆ ಮತ್ತು ಬಳ್ಳಾರಿ ಬೇರೆ ಬೇರೆ ಭಾಗಗಳು ಕೂಡ ಒಂದು ಕುಡಿಯುವ ನೀರಿಗೆ ಕೂಡ ಅನುಕೂಲಕರ ವಾತಾವರಣ ಇರತಕ್ಕಂಥದ್ದು. ಅದರಲ್ಲೂ ಕೂಡ ತುಂಗಭದ್ರಾ ಜಲಾಶಯ ಭರ್ತಿಯಾದರೆ ಈ ಭಾಗದ ರೈತರಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ. ಆದರೆ ಕಳೆದ ಬಾರಿ ಕೇವಲ ಒಂದು ಬೆಳೆಯನ್ನು ಮಾತ್ರ ರೈತರು ತೆಗೆದಿದ್ದರು, ಈ ಬಾರಿ ಜಲಾಶಯ ಭರ್ತಿಯಾದರೆ ಎರಡು ಬೆಳೆಗಳಿಗೂ ಕೂಡ ನೀರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಕೂಡ ಒಂದು ರೈತರ ಆಶಾಭಾವನೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ತುಂಗಭದ್ರಾ ಜಲಾಶಯದ ಒಳಹರಿವಿನ ಪ್ರಮಾಣ ನೋಡ್ತಾ ಇದ್ದರೆ ಈ ಬಾರಿ ಅವಧಿಪೂರ್ವಕ್ಕೂ ಮುಂಚೆಯೇ ಜಲಾಶಯ ಭರ್ತಿಯಾಗುವಂಥ ವಾತಾವರಣ ನಿರ್ಮಾಣ ಆಗಿದೆ. ಮುಂಬರುವ ದಿನಗಳಲ್ಲಿ ಜಲಾಶಯ ಭರ್ತಿಯಾದರೆ ಎಲ್ಲ ಭಾಗದ ರೈತರಿಗೂ ಕೂಡ ಮತ್ತು ಏನು ಕುಡಿಯುವ ನೀರು ಕೂಡ ಒಂದು ಸಮಸ್ಯೆ ಕಾಡದೇ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕ್ಯಾಮರಾಮ್ಯಾನ್ ಸಕ್ಷವಲ್ಲಿ ಜೊತೆಗೆ ಪಾಂಡುರಂಗ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಇನ್ನು ಮಲೆನಾಡಿನಲ್ಲಿ ವರ್ಷಧಾರೆ, ತುಂಗಭದ್ರಾ ಡ್ಯಾಂ ಭರ್ತಿಗೆ ದಿನಗಣನೆ. ಟಿಬಿ ಡ್ಯಾಂಗೆ ಹರಿದು ಬರ್ತಾ ಇದೆ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು. 105 TMC ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ಭರ್ತಿಯಾಗೋದಕ್ಕೆ ಕ್ಷಣಗಣನೆ. ತುಂಗಭದ್ರಾ ಜಲಾಶಯ ಭರ್ತಿಗೆ ಇನ್ನು 40 TMC ಬಾಕಿ ಇದೆ. ಕಳೆದ 24 ಗಂಟೆಗಳಲ್ಲಿ 10ಕ್ಕೂ ಹೆಚ್ಚು TMC ನೀರು ಹರಿದು ಬಂದಿದೆ. ಸೊ ಈ ಕಾರಣದಿಂದಾಗಿ ವಿಜಯನಗರ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಭಾಗದ ರೈತರಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಈಗ ಟಿಬಿ ಡ್ಯಾಂಗೆ ಹರಿದು ಬಂದಿದೆ. 105 TMC ಸಂಗ್ರಹ ಸಾಮರ್ಥ್ಯ ಇರುವಂತಹ ಜಲಾಶಯ ಇದು ತುಂಗಭದ್ರಾ ಜಲಾಶಯ. ಸೊ ತುಂಗಭದ್ರಾ ಜಲಾಶಯ ಭರ್ತಿಗೆ ಇನ್ನು 40 TMC ಮಾತ್ರ ಬಾಕಿ ಇರೋದು. ಹೀಗಾಗಿ ತುಂಗಭದ್ರಾ ಡ್ಯಾಂ ಭರ್ತಿಗೆ ದಿನಗಣನೆ ಈಗ ಆರಂಭ ಆಗಿದೆ ಅಂತಲೇ ಹೇಳಬಹುದು. ಸೊ ಉತ್ತಮ ಮಳೆ ಆಗ್ತಾ ಇರೋದ್ರಿಂದಾಗಿ ವಿಜಯನಗರ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಭಾಗದ ರೈತರು ಏನಿದ್ದಾರೆ, ಸೊ ಅವರಿದೀಗ ಖುಷಿ ಪಡುವಂತಹ ಸಂದರ್ಭ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.